ಗೂಗಲ್ ಅರ್ತನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಈ ಗೂಗಲ್ ಅರ್ತನ್ನು ಲಾಂಚ್ ಮಾಡಿದ ನಂತರ ಇದಕ್ಕೆ ಸಂಬಂಧಿಸಿದಾಗೆ ಒಂದು ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಾವು ಗೂಗಲ್ ಅರ್ಚನ್ನು ಲಾಂಚ್ ಮಾಡಿದ ತಕ್ಷಣವೇ ನಮಗೆ ಹೋಮ್ ಪೇಜ್ ಈ ಥರದಲ್ಲಿ ಕಾಣಿಸ್ತಾ ಇದೆ. ಇದರಲ್ಲಿ ನಾವು ಇಂಡಿಯಾ ಮ್ಯಾಪನ್ನು ಈ ಅರ್ಥ್ನಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಈ ಇಂಡಿಯಾ ಮ್ಯಾಪನ್ನು ಗಮನಿಸೋದ್ರ ಜೊತೆಗೆ ಇಲ್ಲಿ ಒಟ್ಟು ನಮಗೆ ಮೂರು ಥರದ ಚಿಹ್ನೆಗಳು ಕಾಣಿಸ್ತವೆ. ಅಂದರೆ ಇವುಗಳನ್ನು ನಾವು ನೆವಿಗೇಷನ್ ಕಂಟ್ರೋಲ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಮೊದಲನೇದನ್ನು ಗಮನಿಸಿದರೆ ಇಲ್ಲಿ ನಾಲ್ಕು ಕ್ಯಾರೋಸ್ ಇದೆ. ಈ ನಾಲ್ಕು ಕ್ಯಾರೋಸು ಏನು ಮಾಡ್ತವೆ ಅಂದರೆ ಈ ಅರ್ಥ್ ಎಂಬುದನ್ನು ರೊಟೇಷನ್ ಮಾಡ್ತಾ ಇದೆ, ಹಾಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಈ ಪಾರ್ಟನ್ನು ಗಮನಿಸಿದರೆ ಇದನ್ನು ಜೂಮ್ ಇನ್ ಮತ್ತು ಜೂಮ್ ಔಟಿಗೆ ಬಳಸ್ತಾ ಹೋಗ್ತೀವಿ ಇದನ್ನು. ಸೊ ಉದಾಹರಣೆಗೆ ನಾನು ತುಂಬ ಹತ್ತಿರದಲ್ಲೇ ಹೋಗಬೇಕು ಅಥವಾ ಇದನ್ನು ದೂರದಲ್ಲೇ ನೋಡಬೇಕು ಅಂದರೆ ಈ ಥರದಲ್ಲಿ ನೋಡ್ಬೋದು. ಸಪೋಸ್ ನಾನೀಗ ನಮ್ಮ ಇಂಡಿಯಾ ಮ್ಯಾಪಲ್ಲಿ ಒಂದು ಭಾಗವನ್ನು ನಾವು ನೋಡಬೇಕು ಅಂದರೆ ನಾನು ಜೂಮ್ ಇನ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಕರ್ನಾಟಕ ಮ್ಯಾಪ್ ಕಾಣಿಸ್ತಾ ಇದೆ. ಇದರಲ್ಲಿ ಸ್ಪೆಸಿಫಿಕ್ಕಾಗಿ ನಾನು ಯಾವುದಾದ್ರೂ ಒಂದು ಲೊಕೇಶನನ್ನು ನೋಡಬೇಕು ಅಂದರೆ ಇಲ್ಲಿ ಸರ್ಚ್ ಭಾಗದಲ್ಲಿ ಟೈಪ್ ಮಾಡಿದರೆ ನನಗೆ ಆ ಭಾಗವನ್ನು ಸ್ಪಷ್ಟವಾಗಿ ನೋಡ್ಬೋದು. ಉದಾಹರಣೆಗೆ ವಿಧಾನಸೌಧ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಇಲ್ಲಿ. ವಿಧಾನಸೌಧ ಅಂತ ಟೈಪ್ ಮಾಡಿದರೆ ಸರ್ಚ್ ಮಾಡ್ತಾ ಇದ್ದೀವಿ. ಈಗ ಯಾವೆಲ್ಲ ಬದಲಾವಣೆಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ನೇರವಾಗಿ ನಾವು ಏನು ವಿಧಾನಸೌಧ ಟೈಪ್ ಮಾಡಿದ್ದೀವೋ ಆ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಈ ಭಾಗವನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ನಾವು ಈ ಅರ್ಥ್ ಭಾಗದಲ್ಲಿ ಯಾವುದಾದ್ರೂ ಒಂದು ಜಾಗವನ್ನು ಯಾವ ಥರದಲ್ಲಿ ಪತ್ತೆ ಹಚ್ತೀವಿ ಎಂಬುದನ್ನು ನೆವಿಗೇಷನ್ ಆಧಾರ ಮತ್ತು ಸರ್ಚ್ ಇವೆರಡನ್ನೂ ಬಳಸಿಬಿಟ್ಟು ತಿಳ್ಕೊಂಡಿದ್ದೀವಿ. ಹೀಗೇನೆ ನಾವು ಬೇರೆ ಬೇರೆ ಜಾಗಗಳನ್ನು ನಾವು ಕಂಡುಹಿಡಿತಾ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೀವಿ.